ಇದು ನನಗೆ ಬಸ್ದಲ್ಲ, ಯಾಕೆ ಮೊನ್ನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರಬೇಕಾದ್ರೆ ಎಲ್ಲ ಆಫೀಸರ್ಸ್ ಅಧಿಕಾರಿಗಳೇ ನಿಮ್ಮಲ್ಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ನೀವೆಲ್ಲ ಬಂದಿದ್ರಿ ನಮ್ಮ ಸೊರಬಕ್ಕೆ ಒಂದ್ಸತಿ, ಅವಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಅಧಿಕಾರಿಗಳು ತಾಲೂಕು ಮಟ್ಟದ ಕಚೇರಿಗೆ ಹೋಗಿ ಅಲ್ಲೇ ಜನರ ಅಹವಾಲನ್ನ ಒಂದೊಂದು ತಾಲೂಕಿಗೆ ಮಾಡ್ಬೇಕಂತ. ಐ ಥಿಂಕ್ ಇದು ಹಿಂದುವರೆದ ಭಾಗ, ಇದಿನ್ನೂ ಒಳ್ಳೆಯದು. ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆಗಳನ್ನಾದಾಗ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತೆ ನಮಗೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ, ಹೇಳ್ಬೇಡಿ, ಎಲ್ಲರಿಗೂ ಗೊತ್ತಾಗುತ್ತೆ ಏನಂತ ಏನೇನು ಸಮಸ್ಯೆಗಳು. ನಮಗೂ ಅಷ್ಟೇ, ಜಿಲ್ಲಾ ಮಟ್ಟದ ಸಮಸ್ಯೆಗಳು, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲವು ಸಮಸ್ಯೆಗಳನ್ನು ನೇರವಾಗಿ ಜನರು ನಮ್ಮ ಜೊತೆಗೆ ಹಂಚ್ಕೊಳ್ಳೋದು. ಮತ್ತು ಇದು ಬರೀ ಬಂದು ಅಹವಾಲನ್ನ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನಂಬರ್ ಹಾಕಿ ಅಹವಾಲಿಗೆ ಉತ್ತರವನ್ನು ಕಾನೂನುಬದ್ಧವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥದ್ದು, ಅದು ಮಾಡಿದಾಗ ಮಾತ್ರ ಇದು ತೃಪ್ತಿ ಆಗ್ತದೆ. ಇದು ಇಡೀ ರಾಜ್ಯದಲ್ಲಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾನೂನಿನ ಒಂದು ಆಡಳಿತ ಹಿಡಿತ ಇರ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯವರ ಒಂದು ಮಾರ್ಗದರ್ಶನದ ಮೇಲೆ, ಅವರ ನಿರ್ದೇಶನದ ಮೇಲೆ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ವಿ. ಇದನ್ನು ನನಗನ್ಸುತ್ತೆ ಮುಂದೆ ನಾವು ಹೋಗಲಿಲ್ಲ ಅಂದ್ರೂ ಶಾಸಕರ ಒಂದು ಅವ್ರ ಕ್ಷೇತ್ರದ ಶಾಸಕರ ಮೇಲೆ ಅಧಿಕಾರಿ ವರ್ಗದವ್ರು ಅಲ್ಲಿ ಹೋದಾಗ ಒಂದ್ಸತಿ ಹೆಂಗೆ ಸೊರಬದಲ್ಲಿ ನಾವು ಮಾಡಿದ್ವಿ, ಸೊರಬದಲ್ಲಿಂದ ಎಲ್ಲ ಕಡೆ ಮಾಡಿದ್ರು. ಅವಾಗ ಕಾಗೋಡು ತಿಮ್ಮಪ್ಪ ಅವ್ರು ಹೇಳಿದರು, ಏ ಮಧು ದೀನ್ ಮಾಡ್ಕೊಂಬಿಟ್ಟೆ ನಾನು ಮಾಡ್ಬೇಕಂತ ಇದ್ದೆ ನನ್ನ ಕ್ಷೇತ್ರದೊಳೆ ಅಂತಂದರೆ ಅಷ್ಟೊಂದು ಹಿಡಿತ ಬರುತ್ತೆ, ಅದು ಆ ಒಂದು ಅಡ್ಮಿನಿಸ್ಟ್ರೇಷನ್ ಹಿಡಿತ. ಸೊ ಐ ಥಿಂಕ್ ತಿಂಗಳಿಗೆ ಒಂದ್ಸತಿ ಈವನ್ ಡಿಸ್ಟಿಕ್ಟ್ ಅವರು ಕೂಡ ಒಂದು ಕಡೆಗೆ ಹೋಗೋದು, ಇಲ್ಲ ಡಿಸ್ಟಿಕ್ಟ್ ಸೆಕೆಂಡ್ ಲೆವೆಲ್ ಆಫೀಸರ್ಸು ಯಾರಾದರೂ ಇಲ್ಲ ಫಸ್ಟ್ ಲೆವೆಲ್ ಆಫೀಸರ್ಸು ಅದು ಡಿಸೈಡ್ ಮಾಡಿ ಒಂದು ಮೆಕ್ಯಾನಿಸಮ್ನ ಅಟ್ಲೀಸ್ಟ್ 2 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಅದು ಆಡಳಿತ ಒಳ್ಳೆ ಹಿಡಿತ ಬರುತ್ತೆ. ಆಮೇಲೆ ಸಾಮಾನ್ಯ ಜನರ ಸಮಸ್ಯೆ ಅವ್ರಿಗೂ ಒಂದು ಅನಿಸ್ಬೇಕು, ಸರ್ಕಾರ ಇವತ್ತು ನಮ್ಮನ್ನು ಸ್ಪಂದನೆ ಮಾಡ್ತಾ ಇದೆ. ಏನಾದ್ರೂ ನಾವು ಕಾನೂನುಬದ್ಧವಾಗಿ ಮಾಡೋದು, ಕಾನೂನು ಮೀರಿ ಏನಾದ್ರು ಮಾಡ್ಬೇಕಂದ್ರೆ ಕಾನೂನನ್ನ ಸ್ವಲ್ಪ ತೊಡಕಿದ್ದಾಗ ಸರಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನು ಕೂಡ ಈ ಸಿಸ್ಟಮಲ್ಲಿ ಆಗುತ್ತೆ. ಇದು ಒಳ್ಳೆ ಒಳ್ಳೆ ಒಂದು ತೀರ್ಮಾನ ಅಂಥೇಳಿ ನನಗನ್ಸುತ್ತೆ. ಜನಸಂಪರ್ಕ ಮಾಡಬೇಕು, ಇದು ಎಲ್ಲರೂ ಮಾಡ್ಬೇಕು, ಇದು ಭಾಳ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಒಂದು ತೀರ್ಮಾನ. ನಾಡ ಕಚೇರಿ ಇರ್ಬೋದು, ಸಬ್ ರಿಜಿಸ್ಟ್ರ್ ಕಚೇರಿ ಇರ್ಬೋದು, ಹಾಸ್ಪಿಟಲ್ ಅಲ್ದಟ ಜನರು ಅಲ್ದಟ ಜಾಸ್ತಿ ಅಲ್ಲೇ ಸಮಸ್ಯೆಗಳು ಇಲ್ಲಿ ಬರ ತಪ್ಪುತ್ತಲ್ಲ ಅಂತ. ಅದನ್ನ ಈಗ ನೋಡಿದ್ರೆ ನೆಕ್ಸ್ಟ್ ಟೈಮ್ ಇಂಥ ಸಮಸ್ಯೆಗಳಿಗೆ ನೀವು ಮಾಡ್ಬೇಕಂತ ಹೇಳೋದಕ್ಕೆ ಈಸಿ ಅಲ್ವಾ? ಸಿ ಈಗ ಅಧಿಕಾರ ಚೇಂಜ್ ಆಗಿದೆ, ಮುಂಚೆ ಅಧಿಕಾರ ಮಾಡಿದವರು ಸ್ಥಿತಿಗತಿ ಏನು ಅಂತ ಇವತ್ತು ಗೊತ್ತಾಗುತ್ತೆ. ನಮ್ಗಿಂತ ಮುಂಚೆ ಆಡಳಿತ ಮಾಡಿದವ್ರದ್ದು ಹಣೆ ಬರ ಏನು ಅಂತ ಇವತ್ತು ಗೊತ್ತಾಗುತ್ತೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾವು ಅದು ಆ ರೀತಿ ಮಾಡ್ಕೋಬಾರ್ದು ಅನ್ನೋದಕ್ಕೆ ಇದೊಂದು ಸ್ಟಾರ್ಟಿಂಗು. ಅದಕ್ಕೆ ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಆಡಳಿತ ಹಿಡಿತ ತಗೋಬೇಕು, ಎಲ್ಲೋ ಅದು ಮೀರಿ ಹೋಗಿದೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಅವರಿಗೂ ಮನಸ್ಸಿಗೆ ಬಂದಿದೆ. ಅದಕ್ಕೋಸ್ಕರನೇ ಈ ದಿಟ್ಟ ಹೆಜ್ಜೆ ತಳಿಸಿ. ಆಫ್ಟರ್ ಆಲ್ ಯಾರು ನಮಗೆ ಮತ ಹಾಕಿ ಗೆಲ್ಲಿಸಿದವರು? ಸಾಮಾನ್ಯ ಜನರು ತಾನೇ. ಸಾಮಾನ್ಯ ಜನರ ಜೊತೆಗಿದ್ದರೆ ಆಡಳಿತ ಆಟೋಮೆಟಿಕ್ಕಾಗಿ ಸರಿ ಆಗ್ತದೆ, ಸಿಸ್ಟಮು ಸರಿಯಾಗುತ್ತೆ, ಅಧಿಕಾರಿ ವರ್ಗದವರು ಕೂಡ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಸಕ್ತಿನೂ ಕೂಡ ಹೊಂದುತ್ತಾರೆ.